ನಮಸ್ಕಾರ ಟೆಕ್ ಕನ್ವೆಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿಜಯ್ ಪ್ರಶಿಷ್ಟ ನಮಗೆಲ್ಲ ಗೊತ್ತಿದೆ ಕೋವಿಡ್ ಎರಡನೇ ಅಲೆಯಿಂದಾಗಿ ಕರ್ನಾಟಕ ಸರ್ಕಾರ ಏನಿದೆ ಅದು ಪರಿಹಾರ ಧನನ ಘೋಷಣೆ ಮಾಡ್ತಿದೆ ಆರ್ಥಿಕತೆ ಸಂಕಷ್ಟದಲ್ಲಿರುವವರಿಗೆ ಸೊ ಆ ಹಣ ಏನಿದೆ ಅದು ನಮ್ಮ ಅಕೌಂಟಿಗೆ ಬಂದಿದೆಯಾ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಎಲ್ರಿಗೂ ಡೌಟ್ ಇರುತ್ತೆ ಸೊ ಅದಕ್ಕಾಗಿ ಕರ್ನಾಟಕ ಸರ್ಕಾರನೇ ಒಂದು ಅಪ್ಲಿಕೇಶನ್ನ ರಿಲೀಸ್ ಮಾಡಿದೆ ನಾನು ಆ ಅಪ್ಲಿಕೇಶನ್ ಬಗ್ಗೆ ಇವತ್ತು ಹೇಳ್ಕೊಡಕ್ಕೆ ಕೊರಡ್ತಾ ಇದ್ದೀನಿ ಓಕೆ ನೀವು ಯಾವ ರೀತಿಯಾಗಿ ಆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಓಕೆ ಸೊ ಫಸ್ಟಿಗೆ ನೀವು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಅಪ್ಲಿಕೇಶನ್ ಹೆಸರು ಡಿ ಬಿ ಟಿ ಕರ್ನಾಟಕ ಅಂತ ಹೇಳಿ ಓಕೆ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನೋಡಿರಬಹುದು ಡಿ ಬಿ ಟಿ ಅಂತೆಲ್ಲ ಬಂದಿರುತ್ತೆ ಅಂದ್ರೆ ಅದು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಅರ್ಥ ಆ ರೀತಿ ಅಂದ್ರೆ ಓಕೆ ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತಲ್ವ ಹಣ ಬಂದಿದೆಯಾ ಇಲ್ವಾ ಇವಾಗಿನ ಸ್ಕೀಮ್ಗಳಿಗೆ ಅಂತಲ್ಲ ಮುಂದೆ ಬರುವ ಸ್ಕೀಮ್ಗಳಿಗೂ ಅದು ಹೆಲ್ಪ್ ಆಗುತ್ತೆ ಹಾಗಾಗಿ ನಿಮಗೆ ಈ ನಿಮ್ಮ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಇರೋದು ಅಗತ್ಯ ಓಕೆ ಫಸ್ಟಿಗೆ ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನೀವು ಪ್ಲೇಸ್ಟೋರಿಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಂತ ಓದ್ತಿದ್ರೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಬರುತ್ತೆ ಓಕೆ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂದರೆ ನಾನು ಈ ಒಂದು ಅಪ್ಲಿಕೇಶನ್ನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಆದಮೇಲೆ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ನಿಮಗೆ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಏನಿದೆ ಅದನ್ನು ನೀವು ಹನ್ನೆರಡು ಡಿಜಿಟಿನ ಒಂದು ಆಧಾರ್ ಸಂಖ್ಯೆಯನ್ನು ನೀವು ಇಲ್ಲಿ ಒತ್ತಬೇಕಾಗತ್ತೆ ಅದಾದಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ವಾ ಇಲ್ಲಿ ಟಿಕ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ ಅದನ್ನು ಎಂಟರ್ ಮಾಡಿ ಆದಮೇಲೆ ವೇರಿಫೈ ಓ ಟಿ ಪಿ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ಕ್ರಿಯೇಟ್ ಎಂ ಪಿನ್ ಅಂತ ಕೇಳುತ್ತೆ ಸೊ ಈ ಎಮ್ ಪಿನ್ ಏನಪ್ಪಾ ಅಂದರೆ ನೀವು ಫಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಯೂಸ್ ಮಾಡುವಾಗ ಮಾತ್ರ ಆಧಾರ್ ನಂಬರ್ ಕೇಳುತ್ತೆ ಬೇರೆ ಟೈಮ್ನಲ್ಲಿ ನೀವು ಲಾಗಿನ್ ಆಗೋದಕ್ಕೆ ಈ ಎಮ್ ಪಿನ್ನನ್ನು ಕೇಳತ್ತೆ ಹಾಗಾಗಿ ನೀವು ಒಂದು ನಾಲ್ಕು ಸಂಖ್ಯೆಯ ಒಂದು ಎಂ ಪಿನ್ನನ್ನು ಕ್ರಿಯೇಟ್ ಮಾಡಬೇಕು ಯಾವುದೇ ಆದರೂ ಒಂದು ನಾಲ್ಕು ಸಂಖ್ಯೆನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು ಒನ್ ಟು ತ್ರೀ ಫೋರ್ ಅಂತ ಅಂದ್ಕೊಂಡ್ರು ಎರಡು ಸತಿ ಒತ್ತಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇದು ನೀವು ನೆಕ್ಸ್ಟ್ ಲಾಗಿನ್ ಆಗುವಾಗ ಈ ಒಂದು ಎಂ ಪಿನ್ನ ಕೇಳುತ್ತೆ ಇದನ್ನು ಒತ್ತಿದ್ರೆ ನೀವು ಲಾಗಿನ್ ಆಗ್ತೀರ ಮತ್ತೆ ಈ ಒಂದು ಅಪ್ಲಿಕೇಶನಿಗೆ ಆ ಒಂದು ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಏನಿದೆ ಅದೆಲ್ಲ ಬರುತ್ತೆ ಅಂದರೆ ಒಂದು ಆಧಾರ್ನಲ್ಲಿರುವಂಥ ಒಂದು ಪ್ರೊಫೈಲ್ ಪಿಕ್ಚರ್ ಬರುತ್ತೆ ಹಾಗೆ ನಿಮ್ಮ ಒಂದು ಅಡ್ರೆಸ್ ಹೆಸರು ಪಿನ್ ಕೋಡ್ ಜೆಂಡರ್ ಡೇಟ್ ಆಫ್ ಬರ್ತ್ ಹಾಗೆ ಮೊಬೈಲ್ ನಂಬರ್ ಅನ್ನೋ ಅಲ್ಲಿ ಎಮ್ ಟಿ ಇರುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಒತ್ತಬೇಕಾಗತ್ತೆ ಮತ್ತೆ ಮೊಬೈಲ್ ನಂಬರ್ನ ಒತ್ತಿ ಅದಾದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣುತ್ತೆ ಪೇಮೆಂಟ್ ಸ್ಟೇಟಸ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಹಾಗೆ ಪ್ರೊಫೈಲ್ ಹಾಗೆ ಕಾಂಟ್ಯಾಕ್ಟ್ ಅಂತ ಸೊ ಇದು ಈ ರೀತಿ ಬಂದ ಮೇಲೆ ನಾನು ಏನು ಮಾಡ್ಬೇಕಂತ ನನ್ನೊಂದು ಮೊಬೈಲಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಓಕೆ ಸೊ ಈ ಒಂದು ವಿಡಿಯೋ ಏನಿದೆ ಇದು ನಿಮ್ಗಾಲದೇ ಇದ್ದರೂ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗಲಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಓಕೆ ಇವಾಗ ನೋಡಿ ನಾನು ನನ್ನ ಒಂದು ಮೊಬೈಲ್ನ ಕನೆಕ್ಟ್ ಮಾಡಿದ್ದೀನಿ ಸೊ ಫಸ್ಟಿಗೆ ಇರುವಂಥದ್ದು ಪೇಮೆಂಟ್ ಸ್ಟೇಟಸ್ ಅಂತ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ಕೀಮ್ಸ್ ವೇರ್ ಬೆನಿಫಿಷಿಯರಿ ಹೌ ಹ್ಯಾಸ್ ಗಾಟ್ ದ ಬೆನಿಫಿಟ್ ಅಂತ ಕಾಣ್ತಾ ಇದೆ ಸೊ ಇದು ನೀವು ಯಾವುದಾದ್ರೂ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದರೆ ಆ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬಂದಿದ್ದರೆ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ಅಂತ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಬಟ್ ನನಗೆ ನೋ ಬೆನಿಫಿಟ್ ಹ್ಯಾಸ್ ಪ್ರೊವೈಡೆಡ್ ಟು ದ ಸೆಲೆಕ್ಟೆಡ್ ಪರ್ಸನ್ ಇನ್ ಎನಿ ಆಫ್ ದಿ ಸ್ಕೀಮ್ಸ್ ಅಂತ ಬರ್ತಿದೆ ಏನಕ್ಕೆಂದರೆ ನಾನು ಯಾವುದೇ ರೀತಿಯಾದಂಥ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿಲ್ಲ ಹಾಗಾಗಿ ನನಗೆ ಈ ರೀತಿಯಾಗಿ ಬರ್ತಿದೆ ನೀವು ಯಾವುದಾದ್ರೂ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದರೆ ಆ ಒಂದು ಸ್ಕೀಮಿನ ಹೆಸರು ಇಲ್ಲಿ ಬರುತ್ತೆ ಅಂದರೆ ಆಟೋ ಚಾಲಕರಿಗೆ ಐದು ಸಾವಿರ ಅಂತಿತ್ತು ಅದನ್ನು ಅಪ್ಲೈ ಮಾಡಿದರೆ ಇಲ್ಲಿ ಬರುತ್ತೆ ಅದು ಹೆಸರು ಸೊ ಅದೊಂದು ಅಪ್ರೂವ್ ಆಗಿದೆಯಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಸೇರಿದೆಯಾ ಇಲ್ವ ಅಂತ ಓಕೆ ಎರಡನೇ ಆಪ್ಷನ್ ಇರುವಂಥದ್ದು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಆಧಾರ್ಗೆ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಸೊ ಅದೊಂದು ಮತ್ತೆ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ನಿಮಗೆ ಸೊ ಇಲ್ಲಿ ಆಧಾರ್ ನಂಬರ್ ಕೇಳಿದಾಗ ಮತ್ತೆ ನಿಮ್ಮ ಒಂದು ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಹಣ ಬಂದು ಸೇರುತ್ತೆ ಅದೆಲ್ಲ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಓಕೆ ನೆಕ್ಸ್ಟ್ ಇರುವಂಥದ್ದು ಪ್ರೊಫೈಲ್ ಅಂತ ಪ್ರೊಫೈಲ್ ಅಂದರೆ ಅದೇ ನಿಮಗೆ ಆವಾಗ ತೋರಿಸಿದೆ ಅಲ್ಲ ಆಧಾರ್ ಕಾರ್ಡ್ನಲ್ಲಿರುವಂತೆ ಪ್ರೊಫೈಲ್ ಫೋಟೋ ಹಾಗೆ ನೇಮ್ ಅಡ್ರೆಸ್ ಪಿನ್ ಕೋಡ್ ಡೇಟ್ ಆಫ್ ಬರ್ತ್ ಇದೆಲ್ಲ ಕಾಣಿಸೋ ಕಾಣಿಸ್ಕೊಡುತ್ತೆ ಹಾಗೆ ಕಾಂಟ್ಯಾಕ್ಟ್ ಅಂತ ಸೊ ಲಾಸ್ಟಿಗೆ ಇರುವಂಥದ್ದು ಕಾಂಟ್ಯಾಕ್ಟ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಓಕೆ ನೀವು ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೀವು ಅವರಿಗೆ ಮೇಲ್ ಕೂಡ ಮಾಡಬಹುದು ಸೊ ಈ ಈ ಒಂದು ಯಾಕೆ ಇನ್ನೂ ಹಣ ಬಂದಿಲ್ಲ ಅದ್ರ ಬಗ್ಗೆ ಅಥವಾ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ನೀವು ಕಾಲ್ ಮಾಡಿ ಅವರಿಗೆ ಕೇಳಿಸ್ಕೊಳ್ ಕೇಳ್ಕೊಳ್ಬಹುದು ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ ಇದು ಕರ್ನಾಟಕ ಸರ್ಕಾರನೇ ರಿಲೀಸ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಆಗಿದೆ ಸೊ ಇದನ್ನು ನೀವು ಯಾವುದೇ ಹೆದರಿಕೆ ಇಲ್ಲದೆ ಯೂಸ್ ಮಾಡಿಕೊಳ್ಬಹುದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ನಾನು ಫ್ರೆಂಡ್ಸ್ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು